ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ನಾನು ಅವರಿಗೆ ಮರು ಪ್ರಶ್ನೆಯನ್ನು ಮಾಡಲು ಇಚ್ಛಿಸುತ್ತೇನೆ. 2016 ರಿಂದ ಇದೆ ಅಂತ ಅವರು ಹೇಳ್ತಾರೆ. 2016 ರಿಂದ ಇದ್ದರೆ ಅದು ಕರ್ನಾಟಕಕ್ಕೆ ಏನಾದರೂ ಸಂಬಂಧ ಇದ್ದಿದ್ರೆ ತಾವು ಯಾಕೆ ಅದನ್ನು ತನಿಖೆ ಮಾಡಲಿಲ್ಲ? ತಮ್ಮ ಸರ್ಕಾರ ಇತ್ತಲ್ಲ, ಸುರ್ಜೇವಾಲಾ ಅವರು ಅವರ ಪಕ್ಷದ ಅವತ್ತಿನ ಅಧಿಕಾರದಲ್ಲಿ ಇರುವಂತ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಯಾಕೆ ನಿಮ್ಮ ಗಮನ ಹರಿಸಲಿಲ್ಲ? 2016 ರಿಂದ ಇರುವಂತ ವಿಚಾರ ಇದ್ದರೆ ಮತ್ತು ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದರೆ ಯಾಕೆ ನೀವು ಅದನ್ನು ಗಮನ ಹರಿಸಲಿಲ್ಲ? ಒಂದನೇ. ಎರಡನೇದಾಗಿ 2018 ರಲ್ಲಿ ಆತನನ್ನು ಹಿಡಿದಿದ್ರಿ, ಆ ಕೇಸಲ್ಲಿ ಇತ್ತು, ಅವನನ್ನು ಬಿಟ್ಟಾಕಿದ್ರಿ. ಅವತ್ತೇ ಅವನ್ನ ಕರೆದು ಅವನ ಹಿನ್ನೆಲೆ ಎಲ್ಲ ತಿಳ್ಕೊಂಡಿದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಿತ್ತು. ಅವತ್ತು ಕೂಡ ಬಿಟ್ಟಾಕಿದ್ರಿ. ಆಂಟಿಸೆಪ್ಟರ್ ಬೇಲ್ ತಗೊಂಡ ಮೇಲೂ ಕೂಡ ವಿಚಾರಣೆ ಮಾಡಬಹುದು, ವಿಚಾರಣೆ ಮಾಡಬಾರ್ದು ಅಂತೇನಿಲ್ಲ. ಆದರೆ ಅವನನ್ನು ವಿಚಾರಣೆನೇ ಮಾಡಲಿಲ್ಲ ನೀವು. ಈಗ ನಾವು 2020 ಕೇಸ್ನಲ್ಲಿ ನಾವು ಹಿಡಿದಿದ್ದ ಡ್ರಗ್ ಕೇಸಲ್ಲಿ ಆಮೇಲೆ ವಿಚಾರಣೆಯಲ್ಲಿ ಈ ವಿಚಾರ ಎಲ್ಲವೂ ಕೂಡ ಹ್ಯಾಕಿಂಗ್ ವಿಚಾರಗಳು ಕೂಡ ಎಲ್ಲ ಬಂತು. ನೀವು 2018 ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ನೀವು ಅಧಿಕಾರದಾಗಿದ್ದಾಗ ಇದಕ್ಕೆಲ್ಲದಕ್ಕೂ ಕೂಡ ಮುಕ್ತವಾಗಿ ಬಿಟ್ಟು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಕ್ಕೆ ಬಿಟ್ಟು ಈಗ ನಾವು ಡ್ರಗ್ ಕೇಸಲ್ಲಿ ಹಿಡಿದು ಆಮೇಲೆ ತನಿಖೆ ಮಾಡಿ ಎಲ್ಲವನ್ನೂ ಬಹಿರಂಗ ಕೊಟ್ಟರು ನಮಗೆ ಪ್ರಶ್ನೆ ಮಾಡ್ತೀರಾ? ನೀವು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ನಾನು ಕೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇನ್ನೊಂದು ಹೇಳ್ತೇನೆ, ಈಗ ಅವರು ನಿನ್ನೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ಹಂಗೆ ಟ್ರಾನ್ಸಾಕ್ಷನ್ ಆಗಿದೆ, 8 ಕೋಟಿ ಆಗಿದೆ, 1 ಕೋಟಿ ಆಗಿದೆ, 5,000 ಬಿಟ್ಕಾಯಿನ್ ಆಗಿದೆ, ಅದಾಗಿದೆ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ? ಯಾವುದೋ ಒಂದು ಟ್ವಿಟರ್ ಹ್ಯಾಂಡಲಿನ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಟ್ವಿಟರ್ ಈ ಥರ ಹೇಳಿದೆ ಅಂತ ಒಂದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ನೀವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರ ಅಂತಂದರೆ ನಿಮ್ಮ ಚಿಂತನೆಯ ದಿವಾಳಿ ಎಷ್ಟಾಗಿದೆ? ಟ್ವಿಟರ್ನಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಕೊ. ನೀವು ಆ ಟ್ವಿಟರ್ ವಿಷಯವನ್ನು ಎತ್ಕೊಳ್ಳೋದಾದರೆ ಅದಕ್ಕೆ ಪುರಾವೆಗಳನ್ನ ಇಟ್ಕೊಂಡು, ಸರ್ಕಮ್ಸ್ಟೆನ್ಸಲ್ಲಿ ಎವಿಡೆನ್ಸನ್ನು ಇಟ್ಕೊಂಡು, ವಿಟ್ನೆಸ್ಗಳನ್ನ ಇಟ್ಕೊಂಡು ನೀವು ಮಾತಾಡ್ಬೇಕು. ಅದು ಯಾವುದೂ ಮಾಡಿದೆ, ಯಾವುದೋ ಒಂದು ಟ್ವಿಟರ್ ಹ್ಯಾಂಡಲ್ ಇದ್ದದ್ದನ್ನು ಏನೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ಮಾಡುವಂಥದ್ದು ನಿಜವಾಗಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಸ್ಪೋಕ್ಸ್ಮನ್ಗೆ ಇದು ಸರಿಯಾದದ್ದಲ್ಲ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೇನೆ. ನಾವು ಭಾಳ ಮುಕ್ತವಾಗಿದ್ದೇವೆ ರೀ, ಇದನ್ನು ಹಿಡಿದವರೇ ನಾವು, ಇದನ್ನು ಬಯಲುಗೊಳಿಸಿದ್ದೇ ನಾವು, ಇದರ ತನಿಖೆನೂ ಮಾಡಿದ್ದೇ ನಾವು, ಇಡಿ ಮತ್ತು CBIಗೆ ನಾವು ರೆಫರ್ ಮಾಡಿದ್ದೇ ನಾವು. ಇವತ್ತು ಇಡಿಯಲ್ಲಿ ತನಿಖೆ ಆಗ್ತಿದೆ, CBI ಇಂಟರ್ಪೋಲ್ಗೂ ಕೂಡ ನಾವು ಕೊಟ್ಟಿದ್ದೇವೆ, ಹಲವಾರು ಮಾಹಿತಿಯನ್ನು ಕೇಳಿದರೆ ಅದನ್ನು ಕೂಡ ಕೊಟ್ಟಿದ್ದೇವೆ, ನಾವೇ ಇವತ್ತು ಮಾಡಿದ್ದು. ಆದ್ದರಿಂದ ಇದ್ರಾಗ ಯಾರ್ಯಾರು ಇರ್ತಾರೆ ಯಾರನ್ನೂ ಕೂಡ ಬಿಡೋದಿಲ್ಲ, ಬಲಿ ಆಗ್ತೇವೆ, ಪ್ರಶ್ನೆನೇ ಇಲ್ಲ, ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ. ನೀವು ಸುಮ್ಮನೆ ನಿಮ್ಮದನ್ನು ಮುಚ್ಚಿಕೊಳ್ಳೋದಕ್ಕೆ ಯಾರ್ಯಾರ್ದೋ ಎಲ್ಲದವ್ರ ಹೆಸರನ್ನ ಎಲ್ಲಿಯೂ ಕೂಡ ಎಲ್ಲೂ ಇಲ್ಲ ಆ ಹೆಸರುಗಳನ್ನು ಬಿಡುವಂಥ ಪ್ರಯತ್ನ ಮಾಡ್ತೀವಿ. ಇಬ್ಬರು ಪ್ರಭಾವಿಗಳಂದೆ ನಿಮ್ಮ ಇಬ್ಬರು ಅಂತ ಗೊತ್ತಾಗಿದ್ದರೆ ಹೆಸರು ಹೇಳಿ, ಪ್ರಶ್ನೆ ಇಲ್ಲ. ನಾವು ತನಿಖೆ ಮಾಡ್ತೇವೆ, ಯಾರು ಎದುರು ತನಿಖೆ ಮಾಡ್ತೇವೆ, ಯಾರ ಮುಖ ಮುಲಾಜಿಲ್ಲದೆ ಮಾಡ್ತೇವೆ. ನಮಗೆ ಈ ಒಂದು ಪ್ರಕರಣದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮತ್ತು ಕೆಲವು ವ್ಯಕ್ತಿಗಳಿಗೆ ಏನಾದರೂ ಮೋಸ ಆಗಿದ್ದರೆ, ಯಾರು ಮಾಡಿದ್ದಾರೆ ಮೋಸ, ಯಾರು ಪ್ರಭಾವವನ್ನು ಬೀರಿದ್ದಾರೆ, ಅವ್ರ ಮೇಲೆ ಮುಖಾಮುಲಾಜಿಲ್ಲದೆ ಕ್ರಮವನ್ನು ನಾವು ಜರುಗಿಸ್ತೇವೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.